ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಚಾನಲ್ಗೆ. ಇಡೀ ಭಾರತ ದೇಶವೇ ಅಯೋಧ್ಯ ನಗರದ ಬಗ್ಗೆ ಮಾತನಾಡುತ್ತಿದೆ. ಜನವರಿ 22ರಂದು ಭಗವಾನ್ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಇನ್ನು ಈ ಅಯೋಧ್ಯ ನಗರದ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಇಲ್ಲದೇ ಇರಬಹುದು. ಅದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಪ್ಲೀಸ್ ಪ್ಲೀಸ್. ಜನವರಿ 22, 2024ರಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ಜರುಗುತ್ತದೆ. ಸಮಸ್ತ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಇನ್ನು ಉತ್ತರ ಪ್ರದೇಶದ ರಾಜ್ಯದಲ್ಲಿರುವ ಈ ಅಯೋಧ್ಯೆಯು ರಾಮನ ಜನ್ಮಸ್ಥಳಕ್ಕೆ ಹೆಸರುವಾಸಿಯಾಗಿದೆ ಎನ್ನಬಹುದು. ಹಾಗೆಯೇ ಮಥುರಾ, ಹರಿದ್ವಾರ, ಕಾಶಿ, ಉಜ್ಜಯಿನಿ, ಕಂಚಿ ಮತ್ತು ದ್ವಾರಕಾಗಳಂತೆ ಅಯೋಧ್ಯೆಯು ಹಿಂದೂಗಳ 7 ಪುರಾತನ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದು. ಅಥರ್ವ ವೇದದಲ್ಲಿ ಅಯೋಧ್ಯೆಯನ್ನು ದೇವರ ನಗರ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಸ್ವರ್ಗಕ್ಕೆ ಹೋಲಿಸಲಾಗಿದೆ. ರಾಮಾಯಣದ ಪ್ರಕಾರ ಅಯೋಧ್ಯೆಯನ್ನು ಮನುವಿನಿಂದ ಸ್ಥಾಪಿಸಲಾಯಿತು. ಇದು ಹಲವು ವರ್ಷಗಳ ಕಾಲ ರಘುವಂಶಿ ರಾಜರ ರಾಜಧಾನಿಯಾಗಿ ಉಳಿಯಿತು ಎನ್ನಬಹುದು. ಸರಿಯೂ ನದಿಯ ಪೂರ್ವ ದಂಡೆಯಲ್ಲಿರುವ ಅಯೋಧ್ಯ ನಗರದ ಪ್ರಾಚೀನ ಹೆಸರು ಸಾಕೇತ್. ಸ್ಕಂದ ಪುರಾಣದ ಪ್ರಕಾರ ಅಯೋಧ್ಯ ನಗರವು ವಿಷ್ಣುವಿನ ಸುದರ್ಶನ ಚಕ್ರದ ಮೇಲೆ ನೆಲೆಗೊಂಡಿದೆ. ಇನ್ನು ಧಾರ್ಮಿಕ ದಂತಕಥೆಗಳ ಪ್ರಕಾರ ಭಗವಾನ್ ವಿಷ್ಣು ತನ್ನ ರಾಮಾವತಾರಕ್ಕಾಗಿ ಭೂಮಿಯನ್ನು ಆಯ್ಕೆ ಮಾಡಲು ಬ್ರಹ್ಮ, ವಿಷ್ಣು, ದೇವಶಿಲ್ಪಿ, ವಿಶ್ವಕರ್ಮ ಮತ್ತು ಮಹರ್ಷಿ ವಶಿಷ್ಠರನ್ನು ಕಳುಹಿಸಿದನು. ನಂತರ ವಿಶ್ವಕರ್ಮನು ಈ ನಗರವನ್ನು ನಿರ್ಮಿಸಿದನು. ಅಯೋಧ್ಯೆಯನ್ನು ಆಳಿದ ರಾಜ ದಶರಥನು ಅಯೋಧ್ಯೆಯ 63ನೇ ಆಡಳಿತಗಾರ ಎಂದು ಹೇಳಲಾಗುತ್ತದೆ. ಅಯೋಧ್ಯೆಯ ವಿಸ್ತೀರ್ಣ 2522 ಚದರ್ ಕಿಲೋಮೀಟರ್. ಸದ್ಯ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಇದಕ್ಕಾಗಿ ದೇಶಾದ್ಯಂತ ಜನರು ರಾಮ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾದಾಗಿನಿಂದ ಅಯೋಧ್ಯೆ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ಬಿಟ್ಟಿದೆ. ಜನರು ಜನವರಿ 22ರ ದಿನಾಂಕವನ್ನು ಹಬ್ಬದಂತೆ ಆಚರಿಸಲು ಎಲ್ಲ ತಯಾರಿ ನಡೆಸುತ್ತಿದ್ದಾರೆ ಎನ್ನಬಹುದು. ಧಾರ್ಮಿಕ ಕಥೆಗಳ ಪ್ರಕಾರ ಭಗವಾನ್ ರಾಮನು ತನ್ನ ನಿವಾಸಕ್ಕೆ ಹೋದ ನಂತರ ಅಯೋಧ್ಯೆ ನಗರವು ನಿರ್ಜನವಾಯಿತು ಎಂದು ಹೇಳಲಾಗುತ್ತದೆ. ಏಕೆಂದರೆ ಅಯೋಧ್ಯೆಯ ಕ್ರಿಮಿ ಕೀಟಗಳು ಕೂಡ ರಾಮನ ಜೊತೆ ಹೋಗಿದ್ದವು. ನಂತರ ಭಗವಾನ್ ಶ್ರೀರಾಮನ ಮಗ ಕುಶನು ಅಯೋಧ್ಯೆ ನಗರವನ್ನು ಪುನಃ ಸ್ಥಾಪಿಸಿದನು. ಇದರ ನಂತರ ಸೂರ್ಯವಂಶಿಯ ಮುಂದಿನ 44 ತಲೆಮಾರುಗಳು ಅಯೋಧ್ಯೆಯ ಅಸ್ತಿತ್ವವನ್ನು ಮುಂದುವರೆಸಿದರು. ಮಹಾಭಾರತದ ಯುದ್ಧದ ನಂತರ ಅಯೋಧ್ಯೆ ಮತ್ತೊಮ್ಮೆ ನಿರ್ಜನವಾಯಿತು ಎಂದು ಹೇಳಲಾಗುತ್ತದೆ. ಅಯೋಧ್ಯೆ ನಗರವು ಅನೇಕ ದಾಳಿಯನ್ನು ಎದುರಿಸಲಿಲ್ಲವೇ ಎಂದು ನೀವು ಕೇಳಬಹುದು. ಹೌದು, ಅಯೋಧ್ಯೆ ಕೂಡ ಮಗಧದ ಮೌರ್ಯರು, ಗುಪ್ತರು ಮತ್ತು ಕನೌಜನ ಆಡಳಿತಗಾರರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಇಲ್ಲಿ ಮೊಹಮ್ಮದ್ ಗಜ್ನಿಯ ಸೋದರಳಿಯ ಸೈಯದ್ ಸಲಾರ್ ಟರ್ಕಿಯ ಆಡಳಿತವನ್ನು ಸ್ಥಾಪಿಸಿದನು. ಕ್ರಿಸ್ತಶಕ 1526ರಲ್ಲಿ ಬಾಬರ್ ಕಮಾಂಡರ್ ಅಯೋಧ್ಯೆಯ ಮೇಲೆ ದಾಳಿ ಮಾಡಿದರು ಮತ್ತು 1528ರಲ್ಲಿ ಇಲ್ಲಿ ಮಸೀದಿಯನ್ನು ನಿರ್ಮಿಸಿದರು. ಇದನ್ನು 1992ರಲ್ಲಿ ರಾಮ ಜನ್ಮಭೂಮಿ ಚಳುವಳಿಯ ಸಮಯದಲ್ಲಿ ಕೆಡವಲಾಯಿತು. ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಕೋಟ್ಯಾಂತರ ಹಿಂದೂಗಳ ಬಹು ವರ್ಷಗಳಿಂದ ಕಾಣುತ್ತಿರುವ ಕನಸು ನನಸಾಗುವ ಸಮಯ ಬಂದಿದೆ. ಇದೇ ಜನವರಿ 22, 2024ರಂದು ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾನನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಅಯೋಧ್ಯೆಯಲ್ಲಿ ನೀವು ನೋಡಲೇಬೇಕಾದ ಇನ್ನಿತರ ಪ್ರಮುಖ ತಾಣಗಳೆಂದರೆ ಹನುಮಾನಗಡಿ. ರಾಮನ ಜನ್ಮಸ್ಥಳವಾಗಿರುವ ಅಯೋಧ್ಯೆ ನಗರದಲ್ಲಿ ಹಲವು ಧಾರ್ಮಿಕ ಸ್ಥಳಗಳಿವೆ. ಹನುಮಾನ್ಗಡಿ ಅವುಗಳೆಲ್ಲದರಲ್ಲೂ ಅತ್ಯಂತ ಮುಖ್ಯವಾಗಿದೆ ಎನ್ನಬಹುದು. ಹನುಮಂತನಿಗೆ ಅರ್ಪಿತವಾದ ಈ ದೇವಾಲಯವನ್ನು 10ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಬೆಟ್ಟದ ಮೇಲಿರುವ ಈ ದೇವಸ್ಥಾನಕ್ಕೆ ಹೋಗಲು ನೀವು 76 ಮೆಟ್ಟಿಲುಗಳನ್ನು ಹತ್ತಬೇಕು.
ದೇಶಾದ್ಯಂತ ಭಕ್ತರು ಇಲ್ಲಿಗೆ ಬರುತ್ತಾರೆ. ಇನ್ನೊಂದು ಪ್ರಮುಖ ಸ್ಥಳ ಎಂದರೆ ನಾಗೇಶ್ವರನಾಥ ಮಂದಿರ. ಈ ಮಂದಿರವನ್ನು ರಾಮನ ಮಗ ಕುಶ ನಿರ್ಮಿಸಿದನು ಎನ್ನಲಾಗುತ್ತದೆ. ಶಿವನಿಗೆ ಅರ್ಪಿತವಾದ ಈ ದೇವಾಲಯವು ಶಿವರಾತ್ರಿ ಹಾಗೂ ಇತರ ಶಿವನಿಗೆ ಸಂಬಂಧಿಸಿದ ಪೂಜೆಯ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಎನ್ನಬಹುದು. ಹಾಗೆ ಇನ್ನೊಂದು ಸ್ಥಳವೆಂದರೆ ಗುಲಾಂ ವಾಡಿ. ಶಹಾಜ್ ದೌಲಕ್ ಸಮಾಧಿಯ ಸುತ್ತಲೂ ಗುಲಾಬಿಯೇ ತೋಟವನ್ನು ಕಾಣಬಹುದು. ವಿವಿಧ ರೀತಿಯ ಹೂವುಗಳಿವೆ. ಈ ಸ್ಥಳವು ಗುಲಾಬ್ ವಾಡಿ ಮಾತ್ರವಲ್ಲ ಇಮಾಮ್ ಬಾಡಾ ಹಾಗೂ ಮಸೀದಿಗೂ ಪ್ರಸಿದ್ಧವಾಗಿದೆ. ಹಾಗೆ ಇನ್ನೊಂದು ಪವಿತ್ರ ಸ್ಥಳವೆಂದರೆ ಕನಕ ಭವನ. ಕನಕ ಭವನವನ್ನು ಚಿನ್ನದ ಮನೆ ಎನ್ನುವ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಇಲ್ಲಿ ರಾಮ ಸೀತೆಯ ಚಿನ್ನದ ಮುಕುಟ ಹೊಂದಿರುವ ಮೂರ್ತಿ ಇದೆ ಎನ್ನಬಹುದು. ಇದೊಂದು ಸುಂದರವಾದ ಮಹಲ್ ಆಗಿದೆ. ಈ ಮಹಲನ್ನು ಮಾತೆ ಕೌಶಲ್ಯ ರಾಮನ ಪತ್ನಿ ಸೀತೆಗೆ ಉಡುಗೊರೆಯಾಗಿ ನೀಡಿದ್ದು ಎನ್ನಲಾಗುತ್ತದೆ. ಹಾಗೆ ಇನ್ನೊಂದು ಪವಿತ್ರ ಸ್ಥಳ ದಶರಥ ಭವನ. ನಗರದ ಮಧ್ಯಭಾಗದಲ್ಲಿರುವ ದಶರಥ ಭವನ ಅಯೋಧ್ಯೆಯ ರಾಜ ದಶರಥನ ಮನೆಯಾಗಿತ್ತು. ಇದೊಂದು ಭವ್ಯ ಮಹಲ್ ಆಗಿದ್ದು ಬಹಳ ಸುಂದರವಾಗಿ ಅಲಂಕರಿಸಲಾಗಿದೆ. ಹಾಗೆ ಕೊನೆಯ ಪ್ರೇಕ್ಷಣೀಯ ಸ್ಥಳವೆಂದರೆ ಮಣಿಪರ್ವತ. ಮಣಿಪರ್ವತವು ಧಾರ್ಮಿಕ ಹಾಗೂ ಪೌರಾಣಿಕ ಮಹತ್ವವುಳ್ಳ ಸ್ಥಳವಾಗಿದೆ. ಲಕ್ಷ್ಮಣನು ಯುದ್ಧದಲ್ಲಿ ಗಾಯಗೊಂಡಿದ್ದಾಗ ಆತನಿಗೆ ಸಂಜೀವಿನಿ ಗಿಡ ಮೂಲಿಕೆಯನ್ನು ತರಲು ಹನುಮಂತನು ಇಡೀ ಪರ್ವತವನ್ನೇ ಎತ್ತಿಕೊಂಡು ಬಂದನು. ಆಗ ಆ ಪರ್ವತದ ಒಂದು ಭಾಗ ಅಯೋಧ್ಯೆಯಲ್ಲಿ ಬಿದ್ದಿತು. ಅದನ್ನು ಮಣಿಪರ್ವತ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ವೀಕ್ಷಕರೇ.